ಹಾಯ್ ಫ್ರೆಂಡ್ಸ್, ಇವತ್ತು ಟೊಮೆಟೊ ಬಾತ್ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮೆಥಡಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದೊಂಥರ, ನಾನೊಂದು 2-3 ಥರ ಮಾಡ್ತೀನಿ, ಅದರೊಳಗೆ ಇದು ಒಂದು. ನೋಡಿ, ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಕುಕ್ಕರ್ ಬಿಸಿ ಇಟ್ಟಿದ್ದೀನಿ. ಇವಾಗ ಈಗೇನಪ್ಪ ಅಂದರೆ ರುಬ್ಕೊಳ್ಬೇಕಾಗುತ್ತೆ. ಈಗ ರುಬ್ಕೊಳ್ಳೋದಕ್ಕೆ ನೋಡಿ ಕಳಿಸ್ತಿದ್ಯಾ, ಮೆಣಸು 4 ಕಾಳು, ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕಾಯ್ತುರಿ, ಒಂದೇ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ. ಇಷ್ಟನ್ನು ಇವಾಗ ಒಂದು 2 ಸ್ಪೂನ್ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಇವಾಗ ನಾನಿವಾಗ ಈ ಚಿಕ್ಕ ಗ್ಲಾಸಲ್ಲಿ ಮಾಡ್ತಿರೋದು, ಇದಕ್ಕೆ ಮಾಡ್ತಿರೋದಕ್ಕೋಸ್ಕರ ಇಷ್ಟು ಈಗ ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ಪೇಸ್ಟ್ ಮಾಡೋಷ್ಟೊಳಗೆ ಇದಕ್ಕೂ ಇಲ್ಲಿ ಒಗ್ಗರಣೆ ಮಾಡ್ಕೊತೀನಿ. ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಿದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಹಾಕಿದ್ದೀನಿ. ಇವಾಗ ನೋಡಿ, ಒಂದೇ ಒಂದು ಪಲಾವ್ ಎಲೆ ಮತ್ತು ಒಂದು ಚಕ್ಕೆ, ಒಂದು ಸ್ಟಾರ್ ಹೋಗು, ಒಂದು ಏಲಕ್ಕಿ. ಸ್ವಲ್ಪ ಆರಾಮಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. 2 ಹಸಿಮೆಣಸಿನಕಾಯಿ ಸೀಳ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಒಂದೇ ಒಂದು ಈ ಥರ ಉದ್ದ ಕಚ್ಕೊಂಡಿದ್ದೀನಿ ಟೊಮೆಟೊ. ನಾನು ಫಾರಮ್ ಟೊಮೆಟೊ ಹಾಕ್ತಾ ಇದ್ದೀನಿ, ಅದರಿಂದ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕಬೇಕಾಗುತ್ತೆ. ನಾಟಿ ಟೊಮೆಟೊ ನೀವು ಹಾಕಿದ್ರೆ ನಿಂಬೆ ರಸ ಹಾಕಬೇಕಾಗಿಲ್ಲ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಾನು ಇದಕ್ಕೆ ಪುದೀನ ಹಾಕ್ತಾ ಇಲ್ಲ. ಹುರಿದಕ್ಕೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಈಗ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದಿರೋಂಥದ್ದು ಪೇಸ್ಟ್ ನೋಡಿ, ಏನೊಂದು ಬಿದ್ದಿದೆಯಲ್ಲ, ಇವಾಗ ಇದಕ್ಕೆ ಪೇಸ್ಟ್ ಹಾಕ್ತಿದ್ದೀನಿ. ಒಂದು 1/4 ಕಪ್ಪು ಹಸಿ ಬಟಾಣಿ ಹಾಕ್ತಿದ್ದೀನಿ. ಹಸಿ ಬಟಾಣಿ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. 1/4 ಕಪ್ ಹಾಕ್ತಿದ್ದೀನಿ. ಒಂದು ಸ್ಪೂನು ಧನಿಯಾ ಪೌಡರು, 1/4 ಸ್ಪೂನು ಅರಿಶಿನ, 1/4 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಿದ್ದೀನಿ. ಖಾರಕ್ಕಾಗಿ ಖಾರಕ್ಕೆ ಹೇಗೆ ಆಗ ಹಾಕ್ಕೊಳ್ಳಿ. ಈಗ ನೋಡಿ, ಈ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅಕ್ಕಿ ಹಾಕಿರೋದಲ್ವಾ, ಈಗ ನೀರು ಹಾಕ್ತಿದ್ದೀನಿ. ಇವಾಗ ನೆನೆಸಿ ತೊಳೆದಿಟ್ಟಿರೋಂಥ ಅಕ್ಕಿ ಹಾಕ್ತಿದ್ದೀನಿ. ರುಚಿಗೆ ಉಪ್ಪು, ಒಂದು 1/4 ಹೋಳು ನಿಂಬೆ ರಸ, ನೋಡಿ ಒಂದು ಕುದಿತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಈಗ 2 ವಿಸಿಲು ಕೂಗಿಸ್ಕೊಳ್ಳೋಣ. 2 ವಿಸಿಲ್ ಕೂಗಿಸ್ಕೊಂಡ್ರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, 2 ವಿಸಿಲ್ ಕೂಗಿದೆ. ನೋಡಿ, ಟೊಮೆಟೊ ಬಾತ್ ರೆಡಿ ಆಯಿತು. ಟೊಮೆಟೊ ಬಾತ್ ರೆಡಿಯಾಗಿದೆ. ನೋಡಿ,
ನೋಡಿ ಗೈಸ್ ಟೊಮೆಟೊ ಬಾತ್ ರೆಡಿ ಆಗಿದೆ ಇದರ ಜೊತೆಗೆ ಮೊಸರು ಬಜ್ಜಿ ಮೊಸರು ಪಚಡಿ ಮಾಡಿದ್ದೀನಿ ನೋಡಿ ಇದನ್ನ ಹಾಕೊಂಡು ತಿಂದ್ರೆ ಟೇಸ್ಟ್ ಆಗಿರುತ್ತೆ ನಮ್ಮ ಆಪಿ ಅಲ್ಲಿ ಬೊಗಳ್ತಿದ್ದಾಳೆ ಸೌಂಡ್ ಮಾಡ್ತಾ ಇದ್ದಾಳೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಈ ಟೊಮೆಟೊ ಬಾತ್ ತುಂಬಾ ಟೇಸ್ಟಿ ಆಗಿರುತ್ತೆ